ಹೊತ್ತಿಗೆ ಸಮುದ್ರದ ಅಲೆಯನ್ನು ಕಿವಿಗೆ ಅಪ್ಪಳಿಸಿದ ಹಾಗೆ ನಿನ್ನ ಮಾತಿನ ಅಲೆ ಎನ್ನುವುದು ನನ್ನ ಕಿವಿಗೆ ಅಪ್ಪಳಿಸಿದ ಉಂಟು. ಬಹಳ ಒಳ್ಳೆ ಮಾತಾಡಿದ್ರೆ ಬೆಣ್ಣೆಯಲ್ಲಿರುವ ಕೂದಲನ್ನು ನೆನೆದಾಗ ಎಷ್ಟು ನಯ ವಿನಯವಾಗಿ ಬರ್ತದೋ ಅದೇ ರೀತಿಯಾಗಿ ನಿಮ್ಮ ಮಾತೆನ್ನುವುದು ನಯ ವಿನಯವಾಗಿ ಬರ್ತಾ ಉಂಟು. ಎಲ್ಲವನ್ನು ನಾನು ಕೇಳಿಯೇ ಬಂದವಳು. ಹೆಣ್ಣು ಮಕ್ಕಳ ಮಾತಿರಬೇಕಾದದ್ದೇ ಹಾಗೆ ಮಧು ಮಧುರವಾಗಿರಬೇಕು ಅಂತ ಹೇಳುತ್ತಾರೆ. ಹೌದು, ಆ ಮಾತೆನ್ನುವುದು ಇನ್ನೊಬ್ಬರಿಗೆ ಮಾರಕ ಆಗಿರುತ್ತಾರೆ. ಏನಾಯ್ತು ಅತ್ತಿಗೆ ಅತ್ತಿಗೆ ಏನ್ ಹೇಳಿದೆ? ನನ್ನ ಜೋಡೋಲೆಯನ್ನು ಉಳಿಸಿಕೊಡಿ ಎನ್ನುವ ಹಾಗೆ. ನೀವು ಆಡಿದ ಮಾತಿನ ಅರ್ಥ ಏನಾಯ್ತು ಗೊತ್ತುಂಟು ನಿಮಗೆ? ಏನಾಯ್ತು? ತನ್ನ ಕಿವಿಯೋಲೆ ಉಳಿಸಿಕೊಡು ಎನ್ನುವುದರ ಅರ್ಥ 16,008 ಮಂದಿ ನಾವಿದ್ದೇವೆ. ಹಾಗಾದ್ರೆ ಈ 16,008 ಮಂದಿಯ ಜೋಡೋಲೆಯನ್ನು ಯಾವ ಹಾಳು ಬಾವಿಗೆ ಹಾಕಿ ಮಣ್ಣು ಮುಚ್ಚಬೇಕು? ಅದರರ್ಥ ಹಾಗೆ ಅಲ್ವಾ? ಎಲ್ಲ ತಿಳಿದವಳು ನಾನು. ಇಷ್ಟು ಮಾಡಿದ್ದು ಸರಿ ಉಂಟು. ಯಾಕೆ? ನಿಮಗೆ ಒಳಿತನ್ನೇ ಮಾಡಿದವರಿದ್ದಾರೆ ನನ್ನವರು. ದಿನಶ್ವಮೇಧವನ್ನು ಮಾಡುವುದರ ಮುಖೇನವಾಗಿ ನನ್ನ ತಂಗಿಗೆ ನನ್ನ ಭಾವನೆಗೆ ಎನ್ನುವ ಹಾಗೆ ಬೇಕು ಬೇಕಾದನ್ನು ಪಡೆದು ನಿಮಗೆ ಒದಗಿಸಿಕೊಟ್ಟಲ್ಲ, ಆ ಭೂಷಣಗಳನ್ನು ಧರಿಸಿ ಈ ರೀತಿಯಾಗಿ ದುರಹಂಕಾರಿಯಾಗಿ ಬೆಳೀತಾ ಇದ್ದೀರಿ ಅಲ್ವಾ ನೀವು? ಕಿವಿಯೋಲೆ ಬಾಕಿ ಉಳಿಸಿ ಕೊಡು ಅಂತ ಹೇಳಿದರೆ ಹಾ ಆಭರಣಗಳ ಮೇಲಿನ ಆಸ್ತಿ ಅಂತ ಮಾಡಿ ಮತ್ತೆ ಬೇಡಿಕೊಳ್ಳಬೇಕು ಹೇಳು. ಬಿಡು, ನನ್ನನ್ನು ಉಳಿಸಿಕೊಡು ಎಂದಾಗ ನಿಮ್ಮದರ
ಸ್ವಾಮಿ ಒಲೆ ಹಾಗೆ ತಿರುಗಾಡ್ಬಿ ಅಂದರೆ ಇಲ್ಲಿ ಬಂದು ಓಡಾಡಿ ಅಂತ ಅದ್ರ ಅರ್ಥ ಹಾಗೆ ಅದಕ್ಕೆ ಟ್ರ್ಯಾಕ್ಟರ್ ಕೇಳಿದೆ ನನ್ನ ಕಿವಿಯೊಳಗೆ ಉಳಿಸಿಕೊಡು ಅಂತ ಹೇಳಿದರೆ ನಿಮ್ಮದನ್ನು ಕಳಚಿ ಹಾಕು ಅಂತ ಅದ್ರ ಅರ್ಥ ಗೊತ್ತಾಯ್ತು ಈಗ ಅರ್ಥ ಹೇಗಂತ ನನಗೆ ಕಲಿಸಿಕೊಡು ಆಭರಣ ಆಸೆಯಿಂದಲಾಗಿ ಅಲ್ಲ ಹೆಣ್ಣಾದವಳು ತವರು ಮನೆಯ ಬೆಂಬಲವನ್ನು ಪಡೆದುಕೊಂಡರೆ ಯಾವ ಕಾಲಕ್ಕೂ ಆಕ್ಷೇಪವಾದದೇ ಅಲ್ಲ ಅಂತಿರುವುದು ನನ್ನ ಅಣ್ಣನಲ್ಲಿ ನಾನು ಬೇಡಿಕೊಂಡದ್ದು ಸತ್ಯ ಹೆಣ್ಣಾದವಳಿಗೆ ಮುತ್ತೈದು ಅನ್ನೋ ಪ್ರಾಧಾನ್ಯ ಹೌದು ಅಲ್ಲ ಹೌದು ಆದ್ದರಿಂದ ನನ್ನ ಅಣ್ಣ ಕೃಷ್ಣನಲ್ಲಿ ಬೇಡಿಕೊಂಡ ಅವನು ಸಮರ್ಥನಿದ್ದಾನೆ ಅನ್ನೋ ಒಂದು ಉದ್ದೇಶಕ್ಕಾಗಿ ಬಿಡು ಮತ್ತೆ ಆಭರಣವನ್ನು ಧರಿಸಿಕೊಂಡು ತಿಂದಾಡಬೇಕೆನ್ನುವಂತ ಆಸೆ ಖಂಡಿತ ನನಗೆ ಇಲ್ಲವೇ ಇಲ್ಲ ನನ್ನ ಅಣ್ಣ ಸಾಕಷ್ಟು ನನಗೆ ಕೊಟ್ಟದ್ದೆಲ್ಲ ಸತ್ಯ ದಿನಾಶ್ವಮೇಧವನ್ನು ಮಾಡುವಾಗ ಬಂದದ್ದು ಆಗ ಮುಂದೊಂದತ್ತಿಗೆ ದಿನಾಶ್ವಮೇಧವನ್ನು ಕೃಷ್ಣ ಸ್ವಾಮಿ ಮಾಡುವಂತ ಹೊತ್ತಿನಲ್ಲಿ ಟಿಪ್ಪು ಜಯಕ್ಕಾಗಿ ಹೋದದ್ದು ಯಾರ್ಯಾರು ಅಲ್ಲ ಪಾಂಡವರೇ ಹೋಗಿರುವಂತದ್ದು ಆದ್ರಿಂದ ಬಂದದ್ದು ಒಂದಿಷ್ಟನ್ನ ನಮ್ಮವರಿಗೆ ಕೊಟ್ಟಂತೂ ಹೌದು ಅದು ತವರು ಮನೆಗೆ ಬಂದಂತ ಹೆಣ್ಣು ಗಂಡನ ಮನೆಗೆ ಹೋಗುವ ಹೊತ್ತಿನಲ್ಲಿ ತವರು ಮನೆಗೆ ಇದ್ದದನ್ನು ಕೊಟ್ಟು ಕಳಿಸುವಂತ ಸಂಪ್ರದಾಯ ಈಗಲೂ ಉಂಟು ಶಾಸ್ತ್ರೋಕ್ತವಾಗಿ ಮದುವೆಯಾಗಿ ಬಂದವರಿಗೆಲ್ಲ ಗೊತ್ತೇ ಇರ್ತದೆ ಅದು ಎಂದು ನಾಲ್ಕಾರು ಜನ ಅಲ್ಲ ಸಾವಿರಾರು ಜನ ಹೇಳಿಕೊಡ್ತಾರೆ ಅಂತದಕ್ಕೊಂದು ಅವಕಾಶ ಮಾಡಿಕೊಟ್ಟಿದ್ದೆ ಯಾ
ಎಂಥದ್ದಮ್ಮ ನಿಮ್ಮ ನೆಂಟರು, ಇಷ್ಟು ಕೆಟ್ಟವರ, ಇಂಥ ಒಂದು ಹೀನಾಯ ಮನಸ್ಥಿತಿ ಅವರ ಎನ್ನುವ ಹಾಗೆ ನಾಳೆ ಹೇಳಿದ್ರೆ ಅದನ್ನು ಕೇಳಿಕೊಂಡು ನಾಳೆ ಹೇಗಪ್ಪ ಸಹಿಸಿಕೊಂಡಿರಲಿ, ಹೇಗೆ ಸಹಿಸಿಕೊಂಡಿರಲಿ ಅಂತ ಹೇಳಿ. ನಾನು ನೆಂಟತನ ಹೌದು, ಸಂಬಂಧ ಹೌದು, ಉಪಕಾರ ಮಾಡುವುದು ಹೌದು, ನಿಮಗೆ ಮರ್ಯಾದೆ ಹೋಗುವುದು ಹಾ, ನೆಂಟರ ಬಗ್ಗೆ ಹೇಳುವಂತ ಮರ್ಯಾದೆ ಇಟ್ಟುಕೊಳ್ಳುವಂತ ಒಂದು ಸ್ವಭಾವ ನಿಮಗೆ ಉಂಟಾಗಿದೆ. ಏನಾಗಿದೆ ಸದುಪಯೋಗ.
ಬರೆಸಿಕೊಳ್ಳದಿರುತ್ತದೆ ನಿಮ್ಮ ಕ್ಷೇಮನಾಗುವಾಗ ವಿಷಯ ಆವಾಗ ಪತ್ರವನ್ನು ಕಳಿಸಿಕೊಟ್ಟಿರುತ್ತೆ ಬ್ರಾಹ್ಮಣರ ಕೇಳುವಾಗ ಹೌದು ಆಮೇಲೆ ನನ್ನ ಬಿಡು ನೀನಲ್ಲ ಯಾರು ಪತ್ರ ಬರೆದ್ರು ಹೋಗುತ್ತಾನೆ ಆ ವಿಶ್ವಾಸ ನನಗೊಂದು ಯಾಕೆ ಅವ್ ಕರುಣ ಕೃಷ್ಣ ಹೇಳಿದ ಹಾಗೆ ಅಣ್ಣ ಏನು ಅಂತ ಗಂಡನ ಬಗ್ಗೆ ಮತ್ತೆ ಕೊಂಕಿನ ಮಾತೆಲ್ಲ ಆಡಿದ್ರೆ ಜಾಗ್ರತೆ ನೇರ ಮಾತಾಡೋದು ಮೊನ್ನೆ ಬಂದು ನನಗೆ ಹುಟ್ಟಿದೆ ನನ್ನ ಹೆಚ್ಚಿನ ಜವಾಬ್ದಾರಿ ನನಗುಂಟು ಈಗ ನನ್ನ ಅಣ್ಣನನ್ನು ನೀರು ಕಂಡದ್ದು ಮೊನ್ನೆ ಬಂದೆ ಮತ್ತೆ ಮಾತಾಡ್ತಾರೆ
ಇನ್ನೂ ನಲಿದಾಡ್ತೇನೆ. ಯಾಕೆ ಇನ್ನೊಬ್ಬರ ಕುರಿತಾಗಿ ಹೇಳುವಾಗ ತಾವು ಹೇಗಿದ್ದೇನೆ ಏನು ಅಂತ ಸಾಮಾನ್ಯ ಜ್ಞಾನ ಬೇಕಪ್ಪ, ಸ್ವಲ್ಪ ಜ್ಞಾನ ಬೇಕು. ಅಲ್ಲ ಸ್ವಲ್ಪ ಅದು ಪೂರ್ಣ ಅಲ್ಲ, ಸ್ವಲ್ಪ ಅದು ಅಂತ ನಿಮಗೆ ಬೇಕಲ್ಲ, ನಿಮ್ಮಷ್ಟು ಮರ್ಯಾದೆ ಸಿಕ್ಕವಳಲ್ಲ ಹೇಳಬಾರ್ದಿತ್ತು. ನನ್ನಷ್ಟ ಅಲ್ಲ ಸಂಪೂರ್ಣ, ಯಾರು ಸ್ವಲ್ಪ ಹೆಚ್ಚಿಗೆ ನೀವು ತನ್ನ ಕಾಲಡಿ ಕುಂಬಳಕಾಯಿ ಎಷ್ಟು ಹೊಲಸಿದ್ರು ಇನ್ನೊಬ್ಬರ ಕಾಲಡಿ ಸಾಸಿವೆ ಕಾಳಿನಷ್ಟು ತಪ್ಪನ್ನೇ ಎತ್ತಿ ಹಿಡಿಯುವಂತ ಸ್ವಭಾವ ನಿಮ್ಮದ್ದು. ನಿಮ್ಮ ಹಣಗಳನ್ನು ನನಗಂದ್ರೆ ಹೊತ್ತಿಗೆ ನಾನು ಯಾಕಪ್ಪ ನಿಮ್ಮ ಜಾತಕ ಬಿಡಿಸುವುದಂತ ಸುಮ್ಮನೆ ಇದ್ದೆ. ಎನಕ್ಕೆ ಗೊತ್ತಿಲ್ಲ, ನಾನು ಸುಮ್ಮನೆ ಇದ್ದದಲ್ಲ, ನನ್ನ ಔದಾರವನ್ನು ಯಾವ ಕಾರಣಕ್ಕೂ ದೌರ್ಬಲ್ಯ ಎಂದು ಹಾಗೆ ತಿಳಿಬೇಡಿ. ಅಲ್ಲಿ ನಾನೆತ್ತಿ ಮಾಡಿದ್ದೆ ಕಸೆ ಹೋದಲ್ಲ ಅದಕ್ಕೆ ಕಾಲು ಬಾಲ ಎಲ್ಲ ಸೇರಿಸಿ ಹೆಂಗೆ ನನಗೆ ಗುರಿಸಬೇಕು ಅನ್ನೋ ಉದ್ದೇಶಕ್ಕೆ. ಅದಕ್ಕೆ ಈಗ ನನ್ನ ಮದುವೆ ಪ್ರಕರಣದಂತೆ ನಿಮ್ಮತ್ವ ಮದುವೆ ಈ ರೀತಿ ಒಂದು ಪ್ರಕರಣ ಆಗಿದೆಯಂತೆ. ಹೌದು, ಇನ್ನೊಮ್ಮೆ ನಿಮಗೂ ಹಾಗೆ ಮದುವೆ ಮಾಡಿಸ್ಬೇಕಂತ ನಿಶ್ಚಯ ಮಾಡಿದ್ರು ಯಾರ ಜೊತೆಯಲ್ಲಿ? ನನಗೆ ಗೊತ್ತಾಗೋದ್ರೆ ಮಾಡಿದ್ಯಾ ಈ ಬುದ್ಧಿವಂತಿಕೆ ಏನು ತಿಳಿಯದಿದ್ದ ಅವ್ರ ಹತ್ರ ಮಾಡ್ಕೊಳ್ಳಿ ಆಯ್ತಾ? ಯಾಕಂದ್ರೆ ಮದುವೆ ನಿಶ್ಚಯ ಮಾಡೋದ್ರಲ್ಲಿ ಯಾರ್ಯಾರು ಕ್ಲೀ ಮಾಡ್ತಿರೋದು ನಮ್ಗೆ ಗೊತ್ತಾ? ಆ ಸಂಬಂಧ ಬರ್ತದೆ, ಈ ಸಂಬಂಧ ಮಾತ್ರ ಹೇಳಿಕೆ ಹೋಗುದಿಲ್ಲ. ದೊಡ್ಡವರೇ ಮದುವೆ ದೊಡ್ಡಣ್ಣ ಕೌರವೇಶ್ವರನ ಜೊತೆಯಲ್ಲಿ ಮದುವೆ ಮಾಡಿಸ್ಬೇಕಂತ ಹೇಳ್ತೀನಿ. ಹೆಚ್ಚಿಗೆ ಹೇಳಬೇಡ, ಈಗ ನನಗೆ ನೆನಪುಂಟು ಅಂದ್ರೆ ನನಗೆ ನೆನಪುಂಟ ಇಲ್ವ ನೋಡಿ ನೋಡಿದ್ರು ಕಾರಣಕ್ಕಾಗಿ ಅಲ್ವಾ? ನನಗೆಲ್ಲ ನೆನಪುಂಟು ಅಂದ್ರೆ ನೆನಪಿಗೆ ಕೂಡ ವಿಷಯ ಅಲ್ಲ ಅಂತ ಬಿಟ್ಟದ. ಆಗ ನನ್ನದು ಎಷ್ಟು ಲೀಲಾ ಜಾಲವಾಗಿ ಹೇಳ್ಬಿಟ್ಟೆ ಅಲ್ವಾ? ಹಾಗೆ ಕೊನೆಗೆ ಕೌರವೇಶ್ವರನ ಜೊತೆ ಮದುವೆ ಮಾಡಿಸ್ಬೇಕನ್ನೋ ನಿಶ್ಚಯ ಮಾಡಿದ್ದೆ ದೊಡ್ಡ ಇಷ್ಟ ಇರಲಿಲ್ಲ ಅಂತ. ಅದೇ ಸಂದರ್ಭಕ್ಕೆ ಚಾತುರ್ಮಾಸವನ್ನು ಕಳೆಯುವುದಕ್ಕಾಗಿ ಒಬ್ಬ ಸನ್ಯಾಸಿ ಮರದ ಕತ್ತೆಯ ಮೇಲೆ ಬಂದು ಕುಳಿತಾರೆ. ಆ ವಿಚಾರ ಸನ್ಯಾಸಿಗಳು ಚಾತುರ್ಮಾಸ ಮಾಡುತ್ತಾರೆ. ಹೌದು ಹೌದು, ನಿನ್ನ ದೊಡ್ಡ ಹಾಗೆ ಏನು ಮಾಡಿದ ಬಲಭದ್ರಸ್ವಾಮಿ? ಹೌದು, ಸನ್ಯಾಸಿಗಳ ಸೇವೆ ಮಾಡಬೇಕೆನ್ನುವ ಉದ್ದೇಶಕ್ಕಾಗಿ ಸನಿಹ ಹೋದಾಗ ಅವರು ಹೇಳಿದ್ದೇನು, ಕೆಲವಷ್ಟು ದಿನ ನಾನು ಇಳಿದ್ದೇನೆ, ನನ್ನ ಸೇವೆ ಮಾಡುವುದಕ್ಕೆ ನಿನಗತಿ ಪ್ರಿಯವಾದವರನ್ನು ಕೊರಗಿ ಕೊಡು ಅಂತ. ಹೌದು, ಹಾಗೆ ನನಗತಿ ಪ್ರಿಯ ಆದವರು ಯಾರೆನ್ನು ಹಾಗೆ ಬಲಭದ್ರ ಆಲೋಚನೆ ಮಾಡಿದಾಗ ಪಕ್ಕದ ನೆನಪಿ ಬಂದದ್ದು ಸುಭದ್ರ. ನೋಡಿ ಅಣ್ಣನಿಗೆ ನನ್ನ ತಂಗಿ ಮೇಲೆ ಬಹಳ ಪ್ರೀತಿ ಉಂಟು, ಈ ತಂಗಿ ಗಾಡಿನ ಮೇಲೆ ಎಷ್ಟು ಪ್ರೀತಿ ತಪ್ಪ ತಂಗಿ ಏನು ಹೇಳಿದ್ರೆ ನಿಮ್ಮ ಕೂಡ ಕೇಳಪ್ಪ ಅಲ್ಲ ತಂಗಿ, ಸನ್ಯಾಸಿಗಳ ಸೇವೆ ಮಾಡಕ್ಕೆ ಹೋಗ್ತೇನಮ್ಮ ಅಂತ ಕೇಳಿದಾಗ ಅದೆಂತದ ಹೇಳ್ತೇಂತೆ ಅಣ್ಣ ಕೇಳಲ್ಲ, ನಾನು ಚಿನ್ನ ಜೌವನೆಯರಿಗೆ ಪರ ಪುರುಷರ ಮುಖ ನೋಡುವುದು ನಿಷಿದ್ಧ ಅಲ್ವ? ಸುಮ್ಮನೆ ಸಣ್ಣ ಸಣ್ಣ ಹೆಣ್ಣು ಮಕ್ಕಳೆಲ್ಲ ಯಾರ್ಯಾರು ಮುಖ ನೋಡಿಕೊಂಡಿರುತ್ತ, ಯಾರ್ಯಾರು ನೋಡೋ ಮುಖ ನೋಡಿದ್ರೆ ತೊಂದರೆ ಇಲ್ಲ. ಆಗ ಹೇಳಿದ್ದ ಬಲಭದ್ರನಿಗೆ ಎಷ್ಟು ಸಂತೋಷ ಆಯ್ತು. ಹೌದು ಹೇಳಿದಾಗೆ ಅಣ್ಣ ಸಂತ ತಿಳಿಸ್ಕೊಂಡು ಬಂತ ಬಂದಾಗ ಆಗ ಅಣ್ಣನಿಗೆ ಸಂತೋಷ ಆಯ್ತು. ಹೇಳಿದವರೇ ನನ್ನ ತಂಗಿಯ ಮನಸ್ಥಿತಿ ಎಂತದ್ದಪ್ಪ, ಒಳ್ಳೆಯ ಕೂಡ ಸಂಸ್ಕಾರದ ತೊಳೆಯನ್ನು ಹಾಗೆ ಭಾವಿಸಿ ಸೇವೆ ಇದ್ದನಂತೆ. ಹೌದು, ಕೆಲವಷ್ಟು ದಿನದಲ್ಲಿ ಸೇವೆ ಎಂತದ ಗೊತ್ತಿಲ್ಲ ಸೇವೆ ಮಾಡಿದಂತೆ ಅದೇ ಗಟ್ಟ ಬಿಟ್ಟ ಸನ್ಯಾಸ ಜೊತೆಯಲ್ಲಿ ಓಡಿ ಹೋದ ಪ್ರೀತಿಸಬೇಕು ಅಂತ ನಾನು ಬಹಳ ಯೋಚನೆ ಮಾಡಿದ್ದೆ. ಯಾಕಪ್ಪ ನಾನು ಪ್ರೀತಿಸೋದಕ್ಕೆ ಮುಂದಾದ ಯಾಕೆ ನಾನು ಪ್ರೀತಿಸಿದೆ ಅಂತ ನನಗೆ ಆಮೇಲೆ ಗೊತ್ತಾಗ
ಅಲ್ವಾ ಈ ಹಿರಿಯ ಕಲಾಚಾರ ಮನೆ ಮಂದಿಗೆ ಈ ಹುಟ್ಟಲ್ಲಾಗುವುದೇ
ಸ್ವಭಾವವೇ ಅದನ್ನು ಸುಮ್ಮನಿರಬಹುದಾಗಿತ್ತು. ಆದರೆ ನೀವು ಹಾಗಲ್ಲ, ಸಾತ್ವಿಕ ಗುಣ ಬರುತ್ತದೆ. ಅಂತಹ ನಿಮ್ಮ ಬಾಹ್ಯತೆ ಇಂತ ಕಟ್ಟು ಹಾಕಿಕೊಂಡೆ ಬೇಡ. ಉಣ್ಣುವುದಕ್ಕಾಗಿ ಬಂದಿದ್ದೇನೆ, ಉಡುವುದಕ್ಕಾಗಿ, ಸಂತೋಷದ ಇರುವುದಕ್ಕಾಗಿ ತವರು ಮನೆಗೆ ಬಂದಿದ್ದೇನೆ. ಹೇಳಬೇಡಿ. ಕೈ ಹಿಡಿದ ಹೆಂಡತಿಗೆ ಒಂದು ತುತ್ತು ಅನ್ನ ಹಾಕುವುದಕ್ಕೆ ಪಾಂಡವರಿಗೆ ಗತಿ ಇಲ್ಲಂತ ಮಾಡಿಕೊಳ್ಳಬೇಕು. ರಾಜಸೂಯದ ಕಾಲದಲ್ಲಿ ಲಕ್ಷೋಪಲಕ್ಷ ಮಂದಿ ಬ್ರಾಹ್ಮಣರಿಗೆ ಬಂಗಾರದ ಹರಿವಾಣದಲ್ಲಿ ಅನ್ನ ಬಿಚ್ಚಿದವರು ಪಾಂಡವರು. ಇವತ್ತು ಕೈ ಹಿಡಿದ ಹೆಂಡತಿ ಮಕ್ಕಳನ್ನು ಸಾಕುವುದಕ್ಕೆ ಅರ್ಹತೆ ಇರುವುದು ಮಾತ್ರ ಹೇಳಬೇಕು. ನಾನು ಹೊರಟ ಬಂದೆ. ನನ್ನಂತ ದ್ರೌಪದಿ ದೇವಿಯಂತೆ ಅವರನ್ನು ಅನುಸರಿಸಿಕೊಂಡು ವನವಾಸಕ್ಕೆ ನಾನು ಮುಂದಡಿ ಇಟ್ಟರೆ ನನ್ನಣ್ಣನಾದ ಶ್ರೀಕೃಷ್ಣನೇ ಕರೆದವರು. ಬಾತಕ್ಕೆ ದೀರ್ಘ ಕಾಲ ನೀನು ಕಾಡಿನಲ್ಲಿದ್ದರೆ ಎಳೆಯ ಶಿಶುವಂತ ಅಭಿಮನ್ಯುವಿನ ವಿದ್ಯಾಭ್ಯಾಸದ ಸ್ಥಿತಿ ಏನು, ಆ ಹುಡುಗನ ಭವಿಷ್ಯವೇನಾಗಬೇಕು ಎನ್ನುವ ಕಾರಣಕ್ಕೋಸ್ಕರವಾಗಿ ನನ್ನನ್ನು ಕರೆ ತಂದು ನನ್ನಣ್ಣ ಹೇಳಿದ ಮಾತಿಗಾಗಿ ನಾನು ಬಂದೆ. ಇಲ್ಲ, ನೀವು ಹೇಳಿದ್ದು ತಪ್ಪಲ್ಲ, ನಾನು ಹೇಳಿಸಿಕೊಂಡೆ. ಕೆಟ್ಟ ನೆಂಟರ ಸೇರಲಿಷ್ಟ ನಾಡಿದೆ. ನಮಗೆ ಬಡತನ ಬಂದಿದೆ, ನಮಗೆ ಉಣ್ಣುವುದಕ್ಕಿಲ್ಲ ಎನ್ನುವ ಕಾರಣಕ್ಕಾಗಿ ಯಾವುದೇ ಕಾರಣಕ್ಕೂ ನಮ್ಮ ನೆಂಟರವರೆಗೆ ಮಾತ್ರ ನಾವು ಹೋಗಬಹುದು. ಅವಮಾನ